ಈ 100 ವರ್ಷದ ಇತಿಹಾಸ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 77-78 ವರ್ಷ ಆಗಿದೆ. ಆದ ಈ ಸಂಸ್ಥೆಗೆ 100 ವರ್ಷ ಆಗಿದೆ. ಎಂತ ಪವಿತ್ರವಾದಂತಹ ಸಂದರ್ಭದಲ್ಲಿ ನೀವು ಇದ್ದೀವಿ, ನಾವು ಇದ್ದೀವಿ, ಇದಕ್ಕೆ ನಾವೆಲ್ಲ ಧನ್ಯರು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮೊದಲಿಗೆ SKSF ಕರ್ನಾಟಕ ರಾಜ್ಯ ಸಮಿತಿ, ಸಮಾಜ ಸೇವಾ ಸಮಿತಿಯಾದ ವಿಜಿಲೆಂಟ್ ವಿಕಾಯದ 2024-26 ಸಾಲಿನ 2500 ನೂತನ ಸನ್ನದ್ಧ ಕಾರ್ಯಕರ್ತರನ್ನ ದೇಶಕ್ಕೆ ಅರ್ಪಣೆ ಕಳಿಸುವುದಕ್ಕಾಗಿ ಘೋಷಿಸುತ್ತಿದ್ದೇನೆ. ರಾಜ್ಯದ ಮತ್ತು ದೇಶದ ಸಾಮಾಜಿಕ ಜೀವ ರಂಗದಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲು ಈ ತಂಡಕ್ಕೆ ಸಾಧ್ಯವಾಗಲಿ ಎಂದು ಶುಭವನ್ನ ಹಾರೈಸ್ತಾ ಇದ್ದೇನೆ. ನನ್ನ ಮನೆಯಲ್ಲಿ ಒಂದು ಸಣ್ಣ ಒಂದು ಕಾರ್ಯಕ್ರಮ ಬರಲಿಕ್ಕೆ ಬಹಳ ಕಷ್ಟ. ನಮ್ಮ ಸ್ನೇಹಿತರುಗಳೆಲ್ಲ ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ಕಾಯ್ಕೊಂಡಿದ್ದು ಕರ್ಕೊಂಡು ಬಂದ್ರು. ಈ ಮಧ್ಯದಲ್ಲಿ ನನಗೆ 3-4 ಕರೆ, ಕುಂಬಳ ಕುನಾಲ ಕುಟ್ಟಿ ತಂಗಳರವರು ಗುರುಗಳು 3 ಸಾರಿ ಫೋನ್ ಮಾಡಿ ನೀನು ಹೋಗ್ಲೇಬೇಕು ಅಂತ ನನಗೆ ಆದೇಶ ಕೊಟ್ಟರು. ಸೊ ಬಹಳ ಅಭಿಮಾನ ಪೂರ್ವಕವಾಗಿ ನಾನು ಬೆಂಗಳೂರಿನಲ್ಲಿ, ನಾವು ಯಾರಿರ್ತೀವೋ ಇಲ್ವೋ ಗೊತ್ತಿಲ್ಲ, ನಮ್ಮ ಬದುಕು ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಸಾಧನೆ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಈ 100 ವರ್ಷದ ಈ ಸಂಘಟನೆ ಇತಿಹಾಸದಲ್ಲಿ ನೀವೆಲ್ಲ ಸೇರಿ ಭಾಗಿಯಾಗಿದ್ದೀರಲ್ಲ, ಇದೇ ಒಂದು ದೊಡ್ಡ ಭಾಗ್ಯ 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 ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಎಲ್ಲ ಧರ್ಮದವರು, ಎಲ್ಲ ಜಾತಿಯನ್ನ ನಾವೆಲ್ಲ ಇಟ್ಟು ಮಾನವೀಯತೆಯಲ್ಲಿ ಮೆರೆದು ಇವತ್ತು ಈ ದೇಶದ ಐಕ್ಯತೆಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಈ ನಿಮ್ಮ ಸಂಸ್ಥೆಯ ಅಧ್ಯಕ್ಷರು, ನಮ್ಮ ಜಿಫ್ರಿ ಬಟ್ಟು ಕುಯ ತಂಗಳ್ ಸಾಹೇಬ್ರು ಅನೇಕ ಬೇಡಿಕೆಗಳನ್ನ ವಿದ್ಯಾ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರ ಸಂಬಂಧದಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮ ಒಳ್ಳೆಯ ಬದುಕಿಗೆ, ನಿಮ್ಮ ವಿದ್ಯಾಭ್ಯಾಸಕ್ಕೆ, ನಿಮ್ಮ ಎಲ್ಲ ಸಂಘಟನೆಗಳು ಈ ದೇಶಕ್ಕೋಸ್ಕರ ಒಳ್ಳೆ ಮಾಡೋದಕ್ಕೆ ನಿಮ್ಮ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ಇದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ನಾನು ನಿಮಗೆ ಬಂದಿದ್ದೇನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ತಾವು ನಮಗೆ ಶಕ್ತಿ ಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಸಹಕಾರದಿಂದ ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಿದೆ. 136 ಜನರನ್ನ ಗೆಲ್ಸಿ ಈ ದೇಶವನ್ನ, ಈ ರಾಜ್ಯವನ್ನ ರಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ. ಕೊಟ್ಟ ಮಾತನ್ನ ನುಡಿದಂತೆ ನಡ್ಕೊಂಡು ಎಲ್ಲ ವರ್ಗದ ಜನರ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.